ಹಾಯ್ ಎವ್ರಿವನ್, ವೆಲ್ಕಮ್ ಟು ಜಾಯಿಂಟ್ ಲೋನ್. ಇವತ್ತಿನ ಒಂದು ಸೆಷನ್ನಲ್ಲಿ 2024 ಏಪ್ರಿಲ್ 20 ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ. ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಪ್ರತಿದಿನ ಬೆಳಿಗ್ಗೆ 9 ಗಂಟೆಗೆ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ. ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ಕೊಡಲಾಗಿದೆ. ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡ್ಬೋದು. ಮತ್ತು 2024 ಹಾಗೂ 2023 ಪ್ರಚಲಿತ ಘಟನೆಗಳ ನೋಟ್ಸ್, ಟೆಸ್ಟ್ ಮತ್ತು ಕ್ಲಾಸಸ್ಗಳು ಜಾಯಿಂಟ್ ಟು ಲರ್ನ್ ಆ್ಯಪ್ನಲ್ಲಿ ಹಾಗೂ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ನ ಜಾಯಿನ್ ಬಟನ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನ್ನನ್ನು ಸ್ಟಾರ್ಟ್ ಮಾಡೋಣ. ಪ್ರಥಮ ಪ್ರಶ್ನೆ, ಪಶ್ಚಿಮ ಘಟ್ಟದಲ್ಲಿ ಈ ಕೆಳಗಿನ ಯಾವ ಹಾರ್ನ್ ಬಿಲ್ ಕಂಡುಬರುತ್ತದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಆಯ್ಕೆಗಳು ಮಲಬಾರ್ ಪೈಡ್ ಹಾರ್ನ್ ಬಿಲ್, ಮಲಬಾರ್ ಗ್ರೇ ಹಾರ್ನ್ ಬಿಲ್, ಗ್ರೇಟ್ ಹಾರ್ನ್ ಬಿಲ್ ಮೇಲಿನ ಎಲ್ಲವು. ಸರಿಯಾದ ಉತ್ತರ ಆಯ್ಕೆ 4 ಆಗುತ್ತೆ. ಸೊ ಮೇಲಿನ ಎಲ್ಲಾ ವಿಧದ ಹಾರ್ನ್ ಬಿಲ್ಗಳು ಪಶ್ಚಿಮ ಘಟ್ಟದಲ್ಲಿ ಕಂಡುಬರುತ್ತೆ. ಯಾಕೆ ಹಾರ್ನ್ ಬಿಲ್ ಸುದ್ದಿಯಲ್ಲಿ ಇದೆ ಅಂತಂದ್ರೆ, ಈ ಪಶ್ಚಿಮ ಘಟ್ಟಗಳ ಮುಖ್ಯವಾಗಿ 5 ರಾಜ್ಯಗಳಲ್ಲಿ ಈ ವರ್ಷ ಹೆಣ್ಣು ಹಾರ್ನ್ ಬಿಲ್ಗಳು ವಿಶೇಷವಾಗಿ ಗ್ರೇಟ್ ಇಂಡಿಯನ್ ಹಾರ್ನ್ ಬಿಲ್ ಏನ್ ಮಾಡಿದೆ ಅಂತಂದ್ರೆ, ಗೂಡು ಕಟ್ಟುವಂತಹ ತಾಣಗಳನ್ನು ತ್ಯಜಿಸ್ತಾ ಇದೆ. ಇಂತಹ ಒಂದು ವಿಚಿತ್ರ ವಿದ್ಯಮಾನವನ್ನು ಸಂಶೋಧಕರು ಪತ್ತೆ ಮಾಡಿರ್ತಾರೆ. ಆ ಕಾರಣಕ್ಕಾಗಿ ಹಾರ್ನ್ ಬಿಲ್ ಸುದ್ದಿಯಲ್ಲಿದೆ. ಪಶ್ಚಿಮ ಘಟ್ಟಗಳಲ್ಲಿ ಮುಖ್ಯವಾಗಿ 4 ವಿಧದಲ್ಲಿ ಹಾರ್ನ್ ಬಿಲ್ ಕಂಡುಬರುತ್ತೆ. ಒಂದು ಮಲಬಾರ್ ಪೈಡ್ ಹಾರ್ನ್ ಬಿಲ್, ಎರಡನೇದಾಗಿ ಮಲಬಾರ್ ಗ್ರೇ ಹಾರ್ನ್ ಬಿಲ್, ಮೂರನೇದಾಗಿ ಗ್ರೇಟ್ ಹಾರ್ನ್ ಬಿಲ್, ನಾಲ್ಕನೇದಾಗಿ ಇಂಡಿಯನ್ ಗ್ರೇ ಹಾರ್ನ್ ಬಿಲ್. ಬಹಳ ಇಂಪಾರ್ಟೆಂಟ್ ಆಗುತ್ತೆ, 4 ವಿಧದಲ್ಲಿ ಹಾರ್ನ್ ಬಿಲ್ಗಳು ಪಶ್ಚಿಮ ಘಟ್ಟಗಳಲ್ಲಿ ಕಂಡುಬರುತ್ತೆ. ತಮ್ಮ ಎಕ್ಸಾಮ್ನಲ್ಲಿ ಇನ್ನೊಂದು ಪ್ರಶ್ನೆಯನ್ನ ಕೇಳ್ತಾರೆ, ಆಲ್ರೆಡಿ ಕೇಳಿದ್ದಾರೆ ಕೂಡ, ಪಶ್ಚಿಮ ಘಟ್ಟಗಳು ಎಷ್ಟು ರಾಜ್ಯಗಳಲ್ಲಿ ಕಂಡುಬರುತ್ತೆ ಅಂತ ತಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ. ಮುಖ್ಯವಾಗಿ 6 ರಾಜ್ಯಗಳಲ್ಲಿ ಪಶ್ಚಿಮ ಘಟ್ಟಗಳು ಕಂಡುಬರುತ್ತೆ. ಮೊದಲನೇದಾಗಿ ಕರ್ನಾಟಕ, ಕೇರಳ, ತಮಿಳುನಾಡು, ಗೋವಾ, ಮಹಾರಾಷ್ಟ್ರ ಮತ್ತು ಗುಜರಾತ್. ಬಹಳ ಇಂಪಾರ್ಟೆಂಟ್ ಆಗುತ್ತೆ, ನಿಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ, ಪಶ್ಚಿಮ ಘಟ್ಟಗಳು ಎಷ್ಟು ರಾಜ್ಯಗಳಲ್ಲಿ ಹರಡಿಕೊಂಡಿವೆ ಅಂತ ಕೂಡ ಪ್ರಶ್ನೆಯನ್ನ ಕೇಳ್ತಾರೆ. ನೆನಪಿನಲ್ಲಿ ಇಟ್ಕೊಳ್ಳೇಬೇಕು, ಕರ್ನಾಟಕ, ಕೇರಳ, ತಮಿಳುನಾಡು, ಗೋವಾ, ಮಹಾರಾಷ್ಟ್ರ ಮತ್ತು ಗುಜರಾತ್. ಇನ್ನೊಂದು ಪ್ರಶ್ನೆಯನ್ನ ಕೇಳ್ತಾರೆ, ಹಾರ್ನ್ಬಿಲ್ ಹಬ್ಬ, ಈ ಹಾರ್ನ್ಬಿಲ್ ಹಬ್ಬವನ್ನ ಯಾವ ರಾಜ್ಯದಲ್ಲಿ ಆಚರಣೆ ಮಾಡ್ತಾರೆ ಅಂತ ಪ್ರಶ್ನೆಯನ್ನ ಕೇಳ್ತಾರೆ. ಸೊ ಹಾರ್ನ್ಬಿಲ್ ಫೆಸ್ಟಿವಲ್ ಅನ್ನ ನಾಗಾಲ್ಯಾಂಡ್ನಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ. ಬಹಳ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಪಾಯಿಂಟ್, ನಾಗಾಲ್ಯಾಂಡ್ನಲ್ಲಿ ಹಾರ್ನ್ಬಿಲ್ ಫೆಸ್ಟಿವಲ್ ಅನ್ನ ಆಚರಣೆ ಮಾಡ್ತಾರೆ. ಮುಂದಿನ ಪ್ರಶ್ನೆ, ಏರೋನಾಟಿಕಲ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ನ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಆಯ್ಕೆಗಳು ದೆಹಲಿ, ಬೆಂಗಳೂರು, ಮುಂಬೈ, ಹೈದರಾಬಾದ್. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ಸೊ ಬೆಂಗಳೂರಿನಲ್ಲಿ ಈ DRDO ಭಾಗ ಆಗಿರುವಂತಹ ಏರೋನಾಟಿಕಲ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ನ ಒಂದು ಕೇಂದ್ರ ಕಚೇರಿ ಇದೆ. ಯಾಕೆ ಇದು ಸುದ್ದಿಯಲ್ಲಿ ಇದೆ ಅಂತಂದ್ರೆ, ಸೊ ಬೆಂಗಳೂರಿನಲ್ಲಿರುವಂತಹ DRDO ಅಂಗ ಸಂಸ್ಥೆ ಏರೋನಾಟಿಕಲ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ಏನ್ ಮಾಡಿದೆ ಅಂತಂದ್ರೆ, ರೀಸೆಂಟ್ ಆಗಿ ಒಂದು ಕ್ಷಿಪಣಿ ವ್ಯವಸ್ಥೆಯನ್ನ ಡೆವಲಪ್ಮೆಂಟ್ ಮಾಡಿದೆ. ಆ ಕ್ಷಿಪಣಿಯ ವ್ಯವಸ್ಥೆ ಹೆಸರೇನು ಅಂತಂದ್ರೆ, ಕ್ರೂಸ್ ಕ್ಷಿಪಣಿ ಅಂತ ನಾವು ಕರಿತೀವಿ. ಈ ಕ್ರೂಸ್ ಕ್ಷಿಪಣಿಯನ್ನ ರೀಸೆಂಟ್ ಆಗಿ ಪರೀಕ್ಷಾರ್ಥವಾಗಿ ಯಶಸ್ವಿಯಾಗಿ ಅದನ್ನ ಪರೀಕ್ಷೆ ಮಾಡ್ತಾರೆ. ಎಲ್ಲಿ ಪರೀಕ್ಷೆ ಮಾಡಿದ್ದಾರೆ ಅಂತಂದ್ರೆ, ಒಡಿಶಾದ ಚಾಂದಿಪುರದಲ್ಲಿರುವಂತಹ ಸಮಗ್ರ ಪರೀಕ್ಷಾ ವಲಯದಲ್ಲಿ, ಒಡಿಶಾದ ಚಾಂದಿಪುರದ ಸಮಗ್ರ ಪರೀಕ್ಷಾ ವಲಯದಲ್ಲಿ ದೇಶಿ ತಂತ್ರಜ್ಞಾನವನ್ನ ಬಳಸಿ ಡೆವಲಪ್ಮೆಂಟ್ ಮಾಡಿರುವಂತಹ ಒಂದು ಕ್ರೂಸ್ ಕ್ಷಿಪಣಿಯನ್ನ ಪರೀಕ್ಷೆ ಮಾಡಿರ್ತಾರೆ. ಈ ಕ್ರೂಸ್ ಕ್ಷಿಪಣಿಯ ಇನ್ನೊಂದು ವಿಶೇಷತೆ ಏನು ಅಂತಂದ್ರೆ, ಬೆಂಗಳೂರು ಮೂಲದ ಗ್ಯಾಸ್ ಟರ್ಬೈನ್ ರಿಸರ್ಚ್ ಎಸ್ಟಾಬ್ಲಿಷ್ಮೆಂಟ್ ಅಭಿವೃದ್ಧಿಪಡಿಸಿರುವಂತಹ ಒಂದು ಪ್ರೊಪಲ್ಷನ್ ವ್ಯವಸ್ಥೆಯನ್ನ ಈ ಕ್ರೂಸ್ ಕ್ಷಿಪಣಿಯಲ್ಲಿ ಇನ್ಸ್ಟಾಲ್ ಮಾಡಿದ್ದಾರೆ. ಈ ಕ್ರೂಸ್ ಕ್ಷಿಪಣಿ ಅದನ್ನ ಕೂಡ ಒಳಗೊಂಡಿರುತ್ತೆ. ಈ ಒಂದು ಪಾಯಿಂಟ್ ತಮಗೆ ಗೊತ್ತಿರಬೇಕು. ಸೊ ಇದನ್ನ ಡೆವಲಪ್ಮೆಂಟ್ ಮಾಡಿರೋರು ಯಾರು, ಅಭಿವೃದ್ಧಿಪಡಿಸಿರೋರು ಯಾರು, DRDO ಪಾರ್ಟ್ ಆಗಿರುವಂತಹ ಸೊ
ಏರೋನಾಟಿಕಲ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ಅವರು ಇದನ್ನ ಅಭಿವೃದ್ಧಿಪಡಿಸಿರ್ತಾರೆ. ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದ್ರೆ ಎಕ್ಸಾಮ್ ನಲ್ಲಿ ಡೈರೆಕ್ಟ್ ಆಗಿ ಯಾರು ಡೆವಲಪ್ಮೆಂಟ್ ಮಾಡಿದ್ದಾರೆ ಅಂತ ಕೇಳ್ತಾರೆ. ಅದೇ ರೀತಿ ರೀಸೆಂಟ್ ಆಗಿ ಅಗ್ನಿ ಪ್ರೈಮ್ ಕೂಡ ಸುದ್ದಿಯಲ್ಲಿದೆ, ಅಗ್ನಿ ಪ್ರೈಮ್ ಅನ್ನ ಯಾರು ಡೆವಲಪ್ಮೆಂಟ್ ಮಾಡಿದ್ದಾರೆ, ಅದೇ ರೀತಿ ಅಗ್ನಿ 5 ಕೂಡ ಸುದ್ದಿಯಲ್ಲಿದೆ. ಸೊ ಯಾರು ಡೆವಲಪ್ಮೆಂಟ್ ಮಾಡಿದ್ದಾರೆ ಮತ್ತು ಅದರ ರೇಂಜ್ ಏನು ಅದು ಕೂಡ ತಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ. ಆಲ್ರೆಡಿ ಅಗ್ನಿ ಪ್ರೈಮ್ ಬಗ್ಗೆ ಮತ್ತು ಅಗ್ನಿ 5 ಬಗ್ಗೆ ನಮ್ಮ ಪ್ರೀವಿಯಸ್ ಕ್ಲಾಸ್ ನಲ್ಲಿ ನಾವು ಡಿಸ್ಕಷನ್ ಮಾಡಿದೀವಿ. ಹಳೆಯ ಕ್ಲಾಸ್ಗಳ ಲಿಂಕ್ ಅನ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡಲಾಗಿದೆ. ವಿಥೌಟ್ ಮಿಸ್ ಓಲ್ಡ್ ಕ್ಲಾಸಸ್ ಅನ್ನ ಕೂಡ ತಾವು ಕೇಳಬೇಕಾಗಿ ಇಂಪಾರ್ಟೆಂಟ್ ಆಗುತ್ತೆ. ಕೇಳಿದ್ರೆ ಮಾತ್ರ ತಮಗೆ ಒಂದು ಲಿಂಕ್ ಸಿಗುತ್ತೆ, ಎವ್ರಿ ಕ್ಲಾಸ್ಗೆ ಒಂದು ಲಿಂಕ್ ಸಿಗುತ್ತೆ. ಮುಂದಿನ ಪ್ರಶ್ನೆ, ಭಾರತದ F414 ಯುದ್ಧ ವಿಮಾನಗಳ ಇಂಜಿನ್ ಅನ್ನ ತಯಾರಿಸಲು ಭಾರತ ಯಾವ ದೇಶದೊಂದಿಗೆ ಜಂಟಿ ಒಪ್ಪಂದವನ್ನ ಮಾಡಿಕೊಂಡಿದೆ ಅಂತ ಪ್ರಶ್ನೆ. ಆಯ್ಕೆಗಳು ಫ್ರಾನ್ಸ್, ಅಮೆರಿಕ, ರಷ್ಯಾ, ಕೆನಡಾ. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ಭಾರತ ಮತ್ತು ಅಮೆರಿಕ ಒಂದು ಒಪ್ಪಂದವನ್ನ ಮಾಡಿಕೊಂಡಿದೆ. ಏನು ಒಪ್ಪಂದ ಅಂತಂದ್ರೆ, ಭಾರತೀಯ ವಾಯುಪಡೆಯ ಫೈಟರ್ ಜೆಟ್ಗಳಿಗೆ ಅಂದ್ರೆ ಯುದ್ಧ ವಿಮಾನಗಳಿಗೆ ಎಂಜಿನ್ಗಳನ್ನ ತಯಾರು ಮಾಡೋಕೆ ಭಾರತ ಮತ್ತು ಅಮೆರಿಕ ಒಪ್ಪಂದ ಮಾಡಿಕೊಳ್ಳುತ್ತೆ. ಅದರಲ್ಲೂ ಕೂಡ ಮುಖ್ಯವಾಗಿ ಭಾರತದ F414 ಯುದ್ಧ ವಿಮಾನಗಳ ಎಂಜಿನ್ಗಳನ್ನ ಡೆವಲಪ್ಮೆಂಟ್ ಮಾಡೋಕೆ ಸೊ ಇಲ್ಲಿ ಒಪ್ಪಂದ ಆಗಿರುತ್ತೆ. ಸೊ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಭಾರತದ ಸಂಸ್ಥೆ ಆಗುತ್ತೆ, ಅದರ ಜೊತೆಗೆ ಅಮೆರಿಕದ ಸಂಸ್ಥೆ ಜನರಲ್ ಎಲೆಕ್ಟ್ರಿಕ್ ಅನ್ನುವಂತಹ ಸಂಸ್ಥೆ ಜೊತೆಗೆ ಒಪ್ಪಂದ ಆಗಿರುತ್ತೆ. ಸೊ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಯಾವ ದೇಶದೊಂದಿಗೆ ಒಪ್ಪಂದ ಆಗಿದೆ ಮತ್ತು ಯಾವ ಸಂಸ್ಥೆಗಳ ನಡುವೆ ಒಪ್ಪಂದ ಆಗುತ್ತೆ. ಭಾರತದ ಕಡೆಯಿಂದ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಆಗುತ್ತೆ, ಅಮೆರಿಕ ಕಡೆಯಿಂದ ಜನರಲ್ ಎಲೆಕ್ಟ್ರಿಕ್ ಸಂಸ್ಥೆಯ ಜೊತೆ ಒಪ್ಪಂದ ಆಗುತ್ತೆ. ಮುಂದಿನ ಪ್ರಶ್ನೆ, ವಂಶ ವೃಕ್ಷ ಕಾದಂಬರಿಯ ರಚನಾಕಾರರು ಯಾರು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಆಯ್ಕೆಗಳು ಚಂದ್ರಶೇಖರ್ ಕಂಬಾರ್, ಎಸ್ಎಲ್ ಭೈರಪ್ಪ, ಪಿ ಲಂಕೇಶ್, ಮೇಲಿನ ಯಾರು ಅಲ್ಲ. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ಎಸ್ಎಲ್ ಭೈರಪ್ಪ ಅವರು ಈ ಒಂದು ಕಾದಂಬರಿಯನ್ನ ರಚನೆ ಮಾಡ್ತಾರೆ. ವಂಶ ವೃಕ್ಷ ಕಾದಂಬರಿ ಹೆಸರಾಗುತ್ತೆ. ಈ ಪ್ರಶ್ನೆಯನ್ನ ನಿಮ್ಮ ಪಿಡಿಒ ಎಕ್ಸಾಮ್ ನಲ್ಲಿ ಅಥವಾ ಕೆಪಿಎಸ್ಸಿಯ ಗ್ರೂಪ್ ಸಿ ಕಮ್ಯುನಿಕೇಶನ್ ಪೇಪರ್ ಅಲ್ಲಿ ಜನರಲ್ ಕನ್ನಡ ಸೆಕ್ಷನ್ ಅಲ್ಲಿ ಪ್ರಶ್ನೆಯನ್ನ ಕೇಳ್ತಾರೆ. ಯೂಶುವಲಿ ಏನ್ ಮಾಡ್ತಾರೆ, ಕಾದಂಬರಿಯನ್ನ ಕೊಡ್ತಾರೆ, ಅದರ ಕರ್ತೃ ಅಂದ್ರೆ ರಚನಾಕಾರರು ಯಾರು ಅಂತ ಕೇಳ್ತಾರೆ. ಸೊ ಈ ಪ್ರಶ್ನೆಯನ್ನ ಕೇಳುವಂತ ಸಾಧ್ಯತೆ ಇರುತ್ತೆ, ಯಾಕಂದ್ರೆ ಈ ಕಾದಂಬರಿ ಸುದ್ದಿಯಲ್ಲಿ ಇರೋದ್ರಿಂದ ಕೇಳಬಹುದು ವಂಶ ವೃಕ್ಷ ಕಾದಂಬರಿಯ ರಚನಾಕಾರರು ಯಾರು ಅಂತ. ಸೊ ಎಸ್ ಎಲ್ ಭೈರಪ್ಪ ಅವರು ರಚನೆ ಮಾಡ್ತಾರೆ. ಸೊ ಎಸ್ ಎಲ್ ಭೈರಪ್ಪ ಅವರು ರಚನೆ ಮಾಡಿರುವಂತಹ ಬೇರೆ ಬೇರೆ ಕಾದಂಬರಿಗಳು ಕೂಡ ಇದೆ. ಸೊ ಇಂಪಾರ್ಟೆಂಟ್ 2 ಕಾದಂಬರಿಗಳನ್ನ ಕೆಳಗಡೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಾವು ತಿಳ್ಕೊಂಡು ಕಾಮೆಂಟ್ ಮಾಡಬೇಕು, ಅದು ನಿಮ್ಮ ಹೋಮ್ ವರ್ಕ್. ಸೊ ಎಸ್ ಎಲ್ ಭೈರಪ್ಪ ಅವರ ಪ್ರಮುಖ ಕಾದಂಬರಿಗಳು ಯಾವುದು, 2 ಪ್ರಮುಖ ಕಾದಂಬರಿಗಳನ್ನ ತಾವು ಕಾಮೆಂಟ್ ಮಾಡಬೇಕು, ತಿಳ್ಕೋಬೇಕಾಗುತ್ತೆ, ಅದು ನಿಮ್ಮ ಹೋಮ್ ವರ್ಕ್ ಆಗುತ್ತೆ. ಮತ್ತು ಎಸ್ ಎಲ್ ಭೈರಪ್ಪನವರಿಗೆ 2023 ಪದ್ಮಭೂಷಣ ಪ್ರಶಸ್ತಿಯನ್ನ ನಮ್ಮ ಭಾರತ ಸರ್ಕಾರ ಕೊಡುತ್ತೆ. ಈ ವಂಶವೃಕ್ಷ ಕಾದಂಬರಿ ತಮಿಳಿಗೆ ಒಂದು ಭಾಷಾಂತರ ಆಗಿದೆ. ಸೊ ತಮಿಳಿನಲ್ಲಿ ಅದರ ಹೆಸರು ಏನು ಅಂತಂದ್ರೆ ವಂಶ ವೃಕ್ಷಂ ಅಂತ ಅದಕ್ಕೆ ಹೆಸರನ್ನ ಇಟ್ಟಿರ್ತಾರೆ. ವಂಶ ವೃಕ್ಷಂ ಒಂದು ತಮಿಳಿನಲ್ಲಿ, ಸೊ ಅದರ ಒಂದು ಟ್ರಾನ್ಸ್ಲೇಷನ್ ನ ಒಂದು ಹೆಸರಾಗುತ್ತೆ. ವಂಶ ವೃಕ್ಷ ಕಾದಂಬರಿಯ ತಮಿಳಿನ ವರ್ಷನ್ ಯಾವುದು, ವಂಶ ವೃಕ್ಷಂ ಆಗುತ್ತೆ. ಮುಂದಿನ ಪ್ರಶ್ನೆ, ಮಸಾಲೆ ಪದಾರ್ಥಗಳ ರಾಜ ಯಾರು ಅಥವಾ ಯಾವುದಕ್ಕೆ ಕರೆಯುತ್ತಾರೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಆಯ್ಕೆಗಳು ಕಾಳು ಮೆಣಸು, ಏಲಕ್ಕೆ, ಲವಂಗ, ಚಕ್ಕೆ. ಸರಿಯಾದ ಉತ್ತರ ಆಯ್ಕೆ ಬಂದಾಗುತ್ತೆ. ಸೊ ಕಿಂಗ್ ಆಫ್ ಸ್ಪೈಸಸ್ ಮಸಾಲೆ ಪದಾರ್ಥಗಳ ರಾಜ ಅಂತ ಹೇಳಿ ಕಾಳು ಮೆಣಸಿಗೆ ಕರೀತಾರೆ. ಇವನ್ ಇದಕ್ಕೆ ಕಪ್ಪು ಬಂಗಾರ ಅಂತ ಕೂಡ ಕರೀತಾರೆ. ಅದೇ ರೀತಿ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ಗೂ ಕೂಡ ಕಪ್ಪು ಬಂಗಾರ ಅಂತ ಕರೀತಾರೆ. ಸೊ ಎರಡೂ ಕೂಡ ಇಂಪಾರ್ಟೆಂಟ್. ಸೊ ಇಲ್ಲಿ ಕಿಂಗ್ ಆಫ್ ಸ್ಪೈಸ್ ಕಾಳು ಮೆಣಸಿಗೆ ಕಪ್ಪು ಬಂಗಾರ ಅಂತ ಕರೀತಾರೆ. ಅದೇ ರೀತಿ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ಗೂ ಕೂಡ ಕಪ್ಪು ಬಂಗಾರ ಅಂತ ಕರೀತಾರೆ, ಬ್ಲ್ಯಾಕ್ ಗೋಲ್ಡ್ ಅಂತ ನಾವು ಇಂಗ್ಲಿಷ್ ನಲ್ಲಿ ಹೇಳ್ತೀವಿ. ಅದೇ ರೀತಿ ಕ್ವೀನ್ ಆಫ್ ಸ್ಪೈಸಸ್ ಅಂದ್ರೆ ಮಸಾಲೆ ಪದಾರ್ಥಗಳ ರಾಣಿ ಅಂತ ಯಾವುದಕ್ಕೆ ಕರೀತಾರೆ ಅಂದ್ರೆ ಏಲಕ್ಕಿಗೆ ಕರೀತಾರೆ. ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ತಾವೇನಾದ್ರೂ ಅಗ್ರಿಕಲ್ಚರ್ ರಿಲೇಟೆಡ್ ಎಕ್ಸಾಮ್ಸ್ ಗಳನ್ನ ಬರೀತಾ ಇದ್ರೆ ಈ ಪ್ರಶ್ನೆಯನ್ನ ಕೇಳ್ತಾರೆ. ಮಸಾಲೆ ಪದಾರ್ಥಗಳ ರಾಜ ಕಾಳು ಮೆಣಸು, ಮಸಾಲೆ ಪದಾರ್ಥಗಳ ರಾಣಿಗೆ ಏಲಕ್ಕಿಗೆ ಕರೀತಾರೆ, ಕ್ವೀನ್ ಆಫ್ ಸ್ಪೈಸಸ್ ಅಂತ ಕರೀತಾರೆ. ಅದೇ ರೀತಿ ಕಿಂಗ್ ಆಫ್ ಫ್ರೂಟ್ಸ್ ಹಣ್ಣುಗಳ ರಾಜ ಅಂತ ಯಾವುದಕ್ಕೆ ಕರೀತಾರೆ, ಮಾವು, ಮಾವಿನ ಹಣ್ಣಿಗೆ ಹಣ್ಣುಗಳ ರಾಜ ಅಂತ ಕರೀತಾರೆ. ಮಾವಿನ ಹಣ್ಣು ವೈಟಮಿನ್ ಎ ಅಲ್ಲಿ ರಿಚ್ನೆಸ್ ಇರುತ್ತೆ, ವಿಟಮಿನ್ ಎ ಅದರಲ್ಲಿ ಹೆಚ್ಚಾಗಿರುತ್ತೆ ಮಾವಿನ ಹಣ್ಣಿನಲ್ಲಿ. ಅದೇ ರೀತಿ ಮಾವಿನ ಹಣ್ಣಿಗೆ ಬಾತ್ರೂಮ್ ಫ್ರೂಟ್ ಅಂತ ಕೂಡ ಕರೀತಾರೆ, ಬಾತ್ರೂಮ್ ಫ್ರೂಟ್ ಅಂತ ಕೂಡ ಕರೀತಾರೆ. ಬಹಳ ಇಂಪಾರ್ಟೆಂಟ್ ಆಗುತ್ತೆ ಕಾಳು ಮೆಣಸು ಅಂದ ಕೂಡಲೇ. ಸೊ ರಾಣಿ ಚನ್ನಭೈರಾದೇವಿ ನಮಗೆ ನೆನಪಾಗ್ತಾಳೆ. ಸೊ ಈ ಪ್ರಶ್ನೆಯನ್ನ ತಮ್ಮ ಪ್ರೀವಿಯಸ್ ಕೆಪಿಸಿ ಎಕ್ಸಾಮ್ ನಲ್ಲಿ ಕೇಳಿದ್ದಾರೆ.
ಸೊ ಕಾಳು ಮೆಣಸಿನ ರಾಣಿ ಅಂತ ಯಾರಿಗೆ ಕರೀತಾರೆ ಅಂತ ತಮ್ಮ ಕೆಪಿಎಸ್ಸಿ ಎಕ್ಸಾಮ್ ನಲ್ಲಿ ಕೇಳಿದ್ದಾರೆ. ಚನ್ನ ಭೈರಾದೇವಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಚನ್ನ ಭೈರಾದೇವಿ ಒಬ್ಬ ರಾಣಿ ಆಗ್ತಾಳೆ, 15ನೇ ಶತಮಾನದಲ್ಲಿ ಆಳ್ವಿಕೆಯನ್ನ ಮಾಡ್ತಾಳೆ. ಇವಳ ಸಾಳ್ವ ವಂಶದ ರಾಣಿ ಆಗ್ತಾಳೆ. ಯಾವ ವಂಶ? ಸಾಳ್ವ ವಂಶ. ಈ ಪ್ರಶ್ನೆ ಕೂಡ ಕೇಳ್ತಾರೆ, ಚನ್ನಭೈರಾದೇವಿಯ ವಂಶ ಯಾವುದು? ಸಾಳ್ವ ವಂಶದ ರಾಣಿ ಆಗ್ತಾಳೆ, ಸುದೀರ್ಘವಾಗಿ 54 ವರ್ಷ ಆಳ್ವಿಕೆಯನ್ನ ಕೂಡ ಮಾಡ್ತಾಳೆ. ಉತ್ತರ ಕನ್ನಡದ ಗೇರು ಸೊಪ್ಪೆಯಿಂದ ಆಳ್ವಿಕೆಯನ್ನ ಮಾಡ್ತಾಳೆ. ಯುರೋಪಿಯನ್ನರ ಜೊತೆಗೆ ಸಾಂಬಾರ್ ಪದಾರ್ಥಗಳ ವ್ಯಾಪಾರವನ್ನ ಕೂಡ ರಾಣಿ ಚನ್ನಭೈರಾದೇವಿ ಮಾಡ್ತಾಳೆ. ಸೊ ಬಹಳ ಇಂಪಾರ್ಟೆಂಟ್ ಆಗಿ ನಮಗೆ ನೆನಪಿರಬೇಕಾಗಿದ್ದೇನು ಅಂತಂದ್ರೆ, ರಾಣಿ ಚನ್ನಭೈರಾದೇವಿಗೆ ಕಾಳು ಮೆಣಸಿನ ರಾಣಿ ಅಂತಾರೆ, ಸಾಳ್ವ ಮನೆತನದ ರಾಣಿ ಆಗ್ತಾಳೆ, 54 ವರ್ಷ ಸುದೀರ್ಘವಾಗಿ ಆಳ್ವಿಕೆಯನ್ನ ಮಾಡ್ತಾಳೆ, ಉತ್ತರ ಕನ್ನಡದ ಗೇರು ಸೊಪ್ಪೆಯಿಂದ ಅವಳು ಆಳ್ವಿಕೆಯನ್ನ ಮಾಡ್ತಾಳೆ. ಇಷ್ಟು ಪಾಯಿಂಟ್ಸ್ ನಮಗೆ ಗೊತ್ತಿರಬೇಕು. ಆಲ್ರೆಡಿ ಪ್ರೀವಿಯಸ್ ಕೆಪಿಎಸ್ಸಿ ಎಕ್ಸಾಮ್ ನಲ್ಲಿ ಈ ಪ್ರಶ್ನೆಯನ್ನ ಕೇಳಿದ್ದಾರೆ. ಮುಂದಿನ ಪ್ರಶ್ನೆ, ಜೈಪುರದ ವ್ಯಾಕ್ಸ್ ಮ್ಯೂಸಿಯಂನಲ್ಲಿ ಇತ್ತೀಚೆಗೆ ಯಾವ ಕ್ರಿಕೆಟಿಗನ ಮೂರ್ತಿಯನ್ನ ನಿರ್ಮಿಸಲಾಗಿದೆ ಅಂತ ಪ್ರಶ್ನೆ. ಆಯ್ಕೆಗಳು ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ಕ್ರಿಸ್ ಗೇಲ್, ಎಬಿಡಿ ವಿಲಿಯರ್ಸ್. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ಸೊ ಜೈಪುರದಲ್ಲಿರುವಂತಹ ವ್ಯಾಕ್ಸ್ ಮ್ಯೂಸಿಯಂನಲ್ಲಿ ಸೊ ಕ್ರಿಕೆಟಿಗರಾಗಿರುವಂತಹ ವಿರಾಟ್ ಕೊಹ್ಲಿ ಅವರ ಮೇಣದ ಪ್ರತಿಮೆಯನ್ನ ನಿರ್ಮಾಣ ಮಾಡಿದ್ದಾರೆ. ಸೊ ಈ ಪ್ರತಿಮೆ ಸುಮಾರು 35 ಕೆಜಿ ತೂಕ ಇದೆ. ಅದೇ ರೀತಿ ಈ ಒಂದು ಮ್ಯೂಸಿಯಂನಲ್ಲಿ ಆಲ್ರೆಡಿ ಸಚಿನ್ ತೆಂಡೂಲ್ಕರ್ ಅವರ ಪ್ರತಿಮೆ, ಮಹೇಂದ್ರ ಸಿಂಗ್ ಧೋನಿಯವರ ಪ್ರತಿಮೆ ಕೂಡ ಆಲ್ರೆಡಿ ಇದೆ. ಈ ಒಂದು ಸಾಲಿಗೆ ಇವಾಗ ವಿರಾಟ್ ಕೊಹ್ಲಿ ಅವರ ಪ್ರತಿಮೆ ಕೂಡ ಸೇರ್ತಾ ಇದೆ. ಬಹಳ ಇಂಪಾರ್ಟೆಂಟ್, ಎಲ್ಲಿದೆ ಅಂತ ಕೂಡ ಕೇಳ್ತಾರೆ. ಜೈಪುರ್ನಲ್ಲಿ ಈ ಒಂದು ಮ್ಯೂಸಿಯಂ ಇದೆ. ಮುಂದಿನ ಪ್ರಶ್ನೆ, ಸೀನ್ ನದಿಯು ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದು ಯಾವ ದೇಶದಲ್ಲಿದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಆಯ್ಕೆಗಳು ಅಮೆರಿಕ, ಫ್ರಾನ್ಸ್, ಇರಾನ್, ಇಸ್ರೇಲ್. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ಸೊ ಫ್ರಾನ್ಸ್ನಲ್ಲಿ ಸೀನ್ ನದಿ ಇದೆ. ಯಾಕೆ ಈ ನದಿ ಸುದ್ದಿಯಲ್ಲಿ ಇದೆ ಅಂತಂದ್ರೆ, ಈ ನದಿಯ ದಡದಲ್ಲಿ 2024 ಒಲಿಂಪಿಕ್ ಕ್ರೀಡಾಕೂಟ ಉದ್ಘಾಟನೆ ಆಗ್ತಾ ಇದೆ. ಸೊ 2024 ಒಲಿಂಪಿಕ್ಸ್ ಎಲ್ಲಿ ನಡೀತಾ ಇದೆ ಅಂದ್ರೆ ಪ್ಯಾರಿಸ್ ನಲ್ಲಿ ನಡೀತಾ ಇದೆ. ಸೊ ಪ್ಯಾರಿಸ್ ಒಲಿಂಪಿಕ್ಸ್ ಏನಿದೆ ಅದು ಸೀ ನದಿಯ ದಡದಲ್ಲಿ ಉದ್ಘಾಟನೆ ಆಗ್ತಾ ಇದೆ. ಇನ್ನು 2028 ಒಲಿಂಪಿಕ್ಸ್ ಎಲ್ಲಿ ನಡೆಯುತ್ತೆ ಅಂತ ಕೂಡ ತಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ. ಲಾಸ್ ಏಂಜಲಿಸ್ ನಲ್ಲಿ ನಡೆಯುತ್ತೆ. ಅದೇ ರೀತಿ 2032 ಒಲಿಂಪಿಕ್ಸ್ ಎಲ್ಲಿ ನಡೆಯುತ್ತೆ? ಬ್ರಿಸ್ಬೇನ್ ನಲ್ಲಿ ನಡೆಯುತ್ತೆ. ಬಹಳ ಇಂಪಾರ್ಟೆಂಟ್ ಆಗುತ್ತೆ. 2028 ಲಾಸ್ ಏಂಜಲಿಸ್, 2032 ಬ್ರಿಸ್ಬೇನ್ ನಲ್ಲಿ ನಡೆಯುತ್ತೆ. ಇನ್ನು 2024 ಪ್ಯಾರಿಸ್ ಒಲಿಂಪಿಕ್ಸ್ಗೆ 2 ದೇಶಗಳ ಮೇಲೆ ನಿಷೇಧವನ್ನು ಹೇರಿದ್ದಾರೆ, ಒಂದು ರಷ್ಯಾ ಮತ್ತು ಎರಡನೇದಾಗಿ ಬೆಲಾರಸ್. ಬಟ್ ಈ ದೇಶದ ಅಥ್ಲೀಟ್ಗಳಿಗೆ ತಟಸ್ಥ ಅಥ್ಲೀಟ್ಗಳಾಗಿ ಭಾಗವಹಿಸೋಕೆ ಅವಕಾಶ ಇದೆ. ಯಾಕೆ ರಷ್ಯಾ ಮೇಲೆ ನಿಷೇಧ ಹೇರಿದ್ದಾರೆ ಅಂದ್ರೆ, ಉಕ್ರೇನ್ ಮೇಲೆ ಏನು ಯುದ್ಧ ಮಾಡ್ತಾ ಇದೆ ಆ ಒಂದು ಕಾರಣಕ್ಕಾಗಿ ನಿಷೇಧವನ್ನ ಹೇರಿರ್ತಾರೆ. ಸೊ ಇಷ್ಟು ಪಾಯಿಂಟ್ ತಮಗೆ ಗೊತ್ತಿರಬೇಕಾಗತ್ತೆ. ಇನ್ನು ಜಾಗತಿಕ ನಕ್ಷೆಯನ್ನು ನಾವು ನೋಡಿದಾಗ ಫ್ರಾನ್ಸ್ ಈ ಒಂದು ಭಾಗದಲ್ಲಿ ಬರುತ್ತೆ, ಸೀನ್ ನದಿ ಈ ಒಂದು ಭಾಗದಲ್ಲಿ ಬರುತ್ತೆ. ಫ್ರಾನ್ಸ್ನ ರಾಜಧಾನಿ ಪ್ಯಾರಿಸ್ ಆಗುತ್ತೆ ಮತ್ತು ಫ್ರಾನ್ಸ್ನ ಕರೆನ್ಸಿ ಯೂರೋ ಮತ್ತು ಫ್ರಾಂಕ್ ಎರಡು ಪ್ರಮುಖ ಕರೆನ್ಸಿಗಳನ್ನ ಫ್ರಾನ್ಸ್ ಏನ್ ಮಾಡುತ್ತೆ, ಯೂಸ್ ಮಾಡುತ್ತೆ. ಮುಂದಿನ ಪ್ರಶ್ನೆ, ವಂದೇ ಭಾರತ್ ರೈಲಿನ ಗರಿಷ್ಠ ವೇಗ ಎಷ್ಟು ಅಂತ ಪ್ರಶ್ನೆ. ಆಯ್ಕೆಗಳು 150 ಕಿಲೋಮೀಟರ್, 220 ಕಿಲೋಮೀಟರ್, 250 ಕಿಲೋಮೀಟರ್, 300 ಕಿಲೋಮೀಟರ್. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ಸೊ ವಂದೇ ಭಾರತ್ ರೈಲಿನ ಗರಿಷ್ಠ ವೇಗ ಎಷ್ಟು ಅಂದ್ರೆ 220 ಕಿಲೋಮೀಟರ್. ಬಟ್ ಇವಾಗ ಈ ಒಂದು ಸ್ಪೀಡ್ ಅನ್ನ ಅಪ್ಗ್ರೇಡ್ ಮಾಡಿ ಬುಲೆಟ್ ಟ್ರೈನ್ಗಳನ್ನ ಸೊ ಏನ್ ಮಾಡ್ತಾ ಇದೆ, ಕೇಂದ್ರ ಸರ್ಕಾರ ಅಭಿವೃದ್ಧಿ ಪಡಿಸ್ತಾ ಇದೆ. ಎಲ್ಲಿ ಮಾಡ್ತಾ ಇದೆ? ಚೆನ್ನೈನಲ್ಲಿ ಅಭಿವೃದ್ಧಿ ಪಡಿಸ್ತಾ ಇದೆ. ಈ ಬುಲೆಟ್ ಟ್ರೈನ್ಗಳ ವೇಗ ಎಷ್ಟಿದೆ ಅಂತಂದ್ರೆ 250 ಕಿಲೋಮೀಟರ್ ಇರುತ್ತೆ ಪರ್ ಅವರ್. ಸೊ ಪ್ರತಿ ಗಂಟೆಗೆ 250 ಕಿಲೋಮೀಟರ್ ವೇಗದಲ್ಲಿ ಈ ಬುಲೆಟ್ ಟ್ರೈನ್ಗಳು ಚಲಿಸುತ್ತೆ. ಆದ್ರೆ ಇವಾಗ ಅತ್ಯಂತ ಸ್ಪೀಡ್ ಆಗಿ ಸೊ ಹೋಗುವಂತಹ ಟ್ರೈನ್ಗಳು ಯಾವುದು ಪ್ರೆಸೆಂಟ್ ಆಗಿ ಅಂದ್ರೆ ವಂದೇ ಭಾರತ್ ರೈಲುಗಳು ಸಂಚಾರ ಮಾಡೋದು ಯಾವುದು ಗರಿಷ್ಠ ವೇಗದಲ್ಲಿ 220 ಕಿಲೋಮೀಟರ್ ಪರ್ ಅವರ್, ಯಾವುದು ವಂದೇ ಭಾರತ್ ರೈಲುಗಳು ಅಷ್ಟು ವೇಗದಲ್ಲಿ ಚಲಿಸುತ್ತೆ. ಸೊ ಮುಂದಿನ ಪ್ರಶ್ನೆ, ಕೌರಿಕ್ ಮತ್ತು ಗಿಯು ಗ್ರಾಮಗಳು ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇವು ಯಾವ ರಾಜ್ಯದಲ್ಲಿ ಇವೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಆಯ್ಕೆಗಳು ರಾಜಸ್ಥಾನ್, ಹಿಮಾಚಲ ಪ್ರದೇಶ್, ಗುಜರಾತ್, ಉತ್ತರ ಪ್ರದೇಶ್. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ಸೊ ಹಿಮಾಚಲ ಪ್ರದೇಶದಲ್ಲಿ ಈ ಒಂದು ಕೌರಿಕ್ ಮತ್ತು ಗಿಯು ಗ್ರಾಮಗಳು ಕಂಡುಬರುತ್ತೆ. ಇವು ದೇಶದ ಮೊದಲ ಗ್ರಾಮ ಅಂತ ಕರಿತೀವಿ ನಾವು. ಬಹಳ ಇಂಪಾರ್ಟೆಂಟ್ ಆಗುತ್ತೆ, ನಮ್ಮ ದೇಶದ ಮೊದಲ ಗ್ರಾಮ ಅಂತ ಹೇಳಿ ಗಿಯು ಗ್ರಾಮಕ್ಕೆ ನಾವು ಕರಿತೀವಿ, ಕೌರಿಕ್ ಮತ್ತು ಗಿಯು ಗ್ರಾಮಗಳು.
ಸೊ ಈ ಕೌರಿಕ್ ಮತ್ತು ಗಿಯು ಗ್ರಾಮಗಳಿಗೆ ಮೊದಲ ಬಾರಿಗೆ ಮೊಬೈಲ್ ಸಂಪರ್ಕವನ್ನು ಕಲ್ಪಿಸಲಾಗಿದೆ. ಸೊ ಇದೇ ಮೊದಲ ಬಾರಿಗೆ ಈ ಒಂದು ಗ್ರಾಮದಲ್ಲಿ ಮೊಬೈಲ್ ಸಂಪರ್ಕವನ್ನು ಕಲ್ಪಿಸಲಾಗಿದೆ. ಈ ಗ್ರಾಮಗಳು ಸಮುದ್ರ ಮಟ್ಟದಿಂದ ಸುಮಾರು 14,931 ಅಡಿ ಎತ್ತರದಲ್ಲಿದೆ. ಸೊ ಅಷ್ಟು ಒಂದು ಹೈಟಲ್ಲಿ ಬರುತ್ತೆ. ಸಮುದ್ರ ಮಟ್ಟದಿಂದ 14,000 ಹೆಚ್ಚು, 14,931 ಅಡಿ ಎತ್ತರದಲ್ಲಿ ಇರೋದ್ರಿಂದ ಇವಾಗ ಇಲ್ಲಿ ಮೊದಲ ಬಾರಿಗೆ ಮೊಬೈಲ್ ಸಂಪರ್ಕವನ್ನು ಕಲ್ಪಿಸಲಾಗಿರುತ್ತೆ. ಸೊ ಇಷ್ಟು ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಶನ್ ಆಗಿರುತ್ತೆ. ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ನಾಲೆಡ್ಜನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಹಾಗೆ ನೀವಿನ್ನು ಜಾಯಿಂಟ್ ಟು ಲರ್ನ್ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಬಟನ್ನ ಪಕ್ಕದಲ್ಲೇ ಜಾಯಿನ್ ಬಟನ್ ಇದೆ. ಜಾಯಿನ್ ಬಟನ್ನ ವಿಶೇಷತೆ ಏನು ಅಂತಂದರೆ, ಸೊ ಜಾಯಿನ್ ಬಟನ್ನಲ್ಲಿ ನೀವೇನಾದರೂ ಜಾಯಿನ್ ಆದರೆ ಪ್ರತಿ ತಿಂಗಳ ಪ್ರಚಲಿತ ಘಟನೆಗಳು ಏನಿರುತ್ತೆ ಅದರ ಒಂದು ಮ್ಯಾರಾಥಾನ್ ಕ್ಲಾಸನ್ನು ತಾವು ನೋಡ್ಕೋಬಹುದು. ಯಾವುದೇ ರೀತಿ ಆ್ಯಡ್ಸ್ ಇರೋದಿಲ್ಲ, ಆ್ಯಡ್ಸ್ ಫ್ರೀ ಕ್ಲಾಸ್ ಇರುತ್ತೆ, ಮ್ಯಾರಾಥಾನ್ ಕ್ಲಾಸ್ ಇರುತ್ತೆ. ಕಂಪ್ಲೀಟ್ ಎವ್ರಿ ಮಂತ್ದು ಕಂಪ್ಲೀಟ್ ಕರೆಂಟ್ ಅಫೇರ್ಸ್ ಸಿಂಗಲ್ ಕ್ಲಾಸ್ನಲ್ಲಿ ತಮಗೆ ಅವೈಲೇಬಲ್ ಇರುತ್ತೆ. ಅದೇ ರೀತಿ ಕೆ ಎಸ್ ಮೀನ್ಸ್ನ ಓಲ್ಡ್ ಕ್ವಶನ್ ಪೇಪರ್ ಡಿಸ್ಕಷನ್ ಕೂಡ ಅವೈಲೇಬಲ್ ಇರುತ್ತೆ. ಸೊ ನೀವೇನಾದರೂ ಕೆ ಎಸ್ ಮೀನ್ಸ್ನ ಓಲ್ಡ್ ಕ್ವಶನ್ ಪೇಪರ್ ಡಿಸ್ಕಷನ್ಗೆ ಪರ್ ಮಂತ್ 89 ರುಪೀಸ್ಗೆ ನೀವು ಜಾಯಿನ್ ಆದರೆ ಪ್ರಚಲಿತ ಘಟನೆಗಳ ಒಂದು ಚರ್ಚಾ ಮೇಳವನ್ನು ಉಚಿತವಾಗಿ ಪಡ್ಕೋಬಹುದು. ಸಪ್ರೇಟ್ ಆಗಿ ಪೇ ಮಾಡುವಂತಹ ಅವಶ್ಯಕತೆ ಇರೋದಿಲ್ಲ. ಹಾಗೆ ಜಾಯಿಂಟ್ ಲರ್ನ ಅಫಿಷಿಯಲ್ ಆ್ಯಪ್ನಲ್ಲಿ ಕೆ ಎಸ್ ಮೀನ್ಸ್ ಇರಬಹುದು, ಪಿ ಡಿ ಒ, ವಿ ಎ ಒ, ಪಿ ಎಸ್ ಐ, ಪಿ ಸಿ, ಹಾಗೆ ಇವನ್ ನಿಮ್ಮ ಒಂದು ಎ ಎಚ್ ಒ ಎಲ್ಲ ಒಂದು ಪರೀಕ್ಷೆಗಳಿಗೂ ಕೂಡ ಸೊ ಕೋರ್ಸಸ್ಗಳು ಅವೈಲೇಬಲ್ ಇರುತ್ತೆ. ತಾವೇನಾದರೂ ಮನೆಯಲ್ಲಿ ಕುಳಿತು ಈ ಎಕ್ಸಾಮ್ಸ್ಗಳಿಗೆ ಪ್ರಿಪೇರ್ ಆಗ್ತಾ ಇದ್ರೆ ಸೊ ಜಾಯಿಂಟ್ ಲರ್ನ್ ಅಫಿಷಿಯಲ್ ಆ್ಯಪ್ ಮೂಲಕ ತಾವು ಪ್ರಿಪರೇಷನ್ ಅನ್ನು ಮಾಡಬಹುದು ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ ಅಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.